ಒಲುಮೆಯ ವೀಕ್ಷಕರಿಗೆ ನಲುಮೆಯ ನಮನಗಳು ನ್ಯೂಸ್ ಅಂಗಳದಲ್ಲಿ ಮನರಂಜನಾ ಮಹಲಿನ ಮೇಲೆ ನಿಮಗೆ ರಾಜಾತಿಥ್ಯ ನೀಡುವ ನಾನು ರಾಪ್ರವಿ ಕಂಬಿಗಳ ಹಿಂದೆ ಕಣ್ಣೀರಾದವರ ಕಥೆ ಹತ್ಯೆಗಳ ಹುತ್ತದ ಮುಂದೆ ಹೆತ್ತವರ ನೋವಿನ ತಮ್ಮದೇ ಸೂರನ್ನು ಬಿಟ್ಟು ಸೆರೆಮನೆಯಲ್ಲಿ ಸೆಣಸಾಡುವವರ ಕಥೆ ಅಂಡರ್ವರ್ಲ್ಡ್ ಅನ್ನೋದು ದೂರದಿಂದ ಆಕರ್ಷಕ ಹತ್ರ ಹೋದರೆ ರೋಚಕ ಅನುಭವಿಗೆ ನರಕ ರೌಡಿಸಮ್ ಅನ್ನೋದು ರೆವಲ್ಯೂಷನ್ನು ಅಲ್ಲ ಪ್ರೊಫೆಷನ್ನು ಅಲ್ಲ ಜಸ್ಟಿಫಿಕೇಶನ್ ಅಂತೂ ಮೊದಲೇ ಅಲ್ಲ ಯುವಕರು ಆ ಹಾಳು ಹೊರ ಹೊರಬರಬೇಕು ಅಂತ ಹಳೆಯ ಕತೆಗಳನ್ನ ಹೆಕ್ಕಿ ಹೆಕ್ಕಿ ಹೇಳಿ ಅಲ್ಲಿ ನೊಂದು ಬೆಂದವರ ಕತೆ ಕೇಳಿ ಅಲ್ಲಿ ನೋವಿನಲ್ಲಿ ಒದ್ದಾಡಿ ಬದುಕನ್ನು ಕಳೆದುಕೊಂಡವರ ಕಥೆಯನ್ನು ಕೇಳಿ ಹೊಸೊಬ್ಬರು ಯಾರು ಮಚ್ಚನ್ನು ಮುಟ್ಟದಿರಲಿ ಎಂಬ ಕಾರಣಕ್ಕೆ ಇದು ರಾಣನ್ಯೂಸ್ ನಿಮಗೆ ಸಮರ್ಪಿಸುವ ನಿರಂತರ ಕತೆಗಳು ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ವೀಕ್ಷಕರೇ ನಾವು ದೇವರಿಗೆ ಅಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀವಿ ದೇವರು ನೇರವಾಗಿ ನಮಗೆ ಪ್ರತ್ಯಕ್ಷ ಆಗಿ ವರ ಕೊಡಲ್ಲ ಅದು ಆ ಕಾಲಕ್ಕೆ ಮುಗೀತು ನಮ್ಮದು ಕಲಿಯುಗ ಆದರೆ ದೇವರು ಖಂಡಿತ ತನ್ನನ್ನು ಭಕ್ತಿಯಿಂದ ಪೂಜಿಸಿದ ಭಕ್ತನ ಕೈಯನ್ನು ಬಿಡೋದಿಲ್ಲ ಸೊ ಹಾಗಿದ್ದರೆ ದೇವರು ಹೇಗೆ ಮನುಷ್ಯನಿಗೆ ಅದನ್ನು ಕೊಡ್ತಾನೆ ಖಂಡಿತ ಕೊಡ್ತಾನೆ ನೋಡಿ ನಮ್ಮ ಜೀವನದುದ್ದಕ್ಕೂ ಆ ಎರಡು ಪದದ ವಿಚಾರವನ್ನು ನಾವು ಈಗ ಸದ್ಯಕ್ಕೆ ತಗೊಂಡ್ರೆ ನೀತಿ ಮಾತಿಗೆ ಚಾಯ್ಸ್ ಆ್ಯಂಡ್ ಚಾನ್ಸ್ ಆಯ್ಕೆ ಮತ್ತು ಅವಕಾಶ ನಿಮ್ಮ ಬದುಕಿನ ಸಾಂದರ್ಭಿಕ ಸನ್ನಿವೇಶಗಳಲ್ಲಿ ಎಂತೆಂಥ ಅವಕಾಶಗಳು ಬರುತ್ತೆ ನಿಮ್ಮ ಆಯ್ಕೆ ಹೇಗಿರುತ್ತೆ ಅವಕಾಶ ಮತ್ತು ಆಯ್ಕೆಯ ನಡುವೆಯೇ ಯಶ ಬದುಕಿನ ಯಶಸ್ಸು ನಿರ್ಧಾರವಾಗುತ್ತೆ ಅಂತಹ ಅವಕಾಶ ಮತ್ತು ಆಯ್ಕೆಯ ನಿರ್ಧಾರ ಎರಡನ್ನೂ ದೇವರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಸ್ವರ ಸ್ವರೂಪದಲ್ಲಿ ಕೊಟ್ಟೇ ಕೊಡ್ತಾರೆ ಒಂದಲ್ಲ ಒಂದು ಸ್ತರದಲ್ಲಿ ಆದರೆ ಮನುಷ್ಯ ದಡ್ಡ ಆಗ್ತಾನೆ ಸೋಮಾರಿತನಕ್ಕೆ ಬೀಳ್ತಾನೆ ಅವನಿಗೆ ತಾತ್ಕಾಲಿಕ ಟೆಂಪ್ರವರಿ ಸುಖ ಬೇಕು ಕಷ್ಟಪಟ್ಟು ಪರ್ಮನೆಂಟ್ ಸುಖ ತೊಗೊಳ್ಳೋ ಕೆಪಾಸಿಟಿ ಕೆಲವ್ರಿಗೆ ಇರಲ್ಲ ಯಾಕೆ ಅಂದರೆ ಸ್ಟೇಬಲ್ ಮೈಂಡ್ ಇರಲ್ಲ ಅವ್ರಿಗೆ ಅಂಥವ್ರು ಯಶಸ್ವಿ ಆಗೋದು ಇಲ್ಲ ಸೊ ಚಾಯ್ಸ್ ಅಂಡ್ ಚಾನ್ಸ್ ಆಯ್ಕೆ ಮತ್ತು ಅವಕಾಶಗಳು ಮನುಷ್ಯನಿಗೆ ತುಂಬ ಮುಖ್ಯ ಆ ಸಂದರ್ಭದಲ್ಲಿ ನಾವು ತಗೊಳ್ಳೋ ನಿರ್ಧಾರ ನಾವು ಆಯ್ಕೆ ಮಾಡಿ ಯಾವ್ದು ಬೇಕೋ ಯಾವ್ದು ಬೇಡ ತಡಿಯಪ್ಪ ನೈಟ್ ಆಯ್ತು ಯಾರು ಫ್ರೆಂಡ್ ಕರೀತವನೇ ಹೋಗ್ಬೇಕಾ ಹೋಗ್ಬಾರ್ದ ಅವಶ್ಯಕತೆ ಇದೆಯಾ ಇಲ್ವಾ ಫ್ರೆಂಡ್ಶಿಪ್ಗೋಸ್ಕರ ನೈಟ್ ಹೋದರೆ ಮಾತ್ರ ಫ್ರೆಂಡ್ಶಿಪ್ಪ ಯೂತ್ಸ್ ಜಾಸ್ತಿ ನೋಡ್ತೀರಲ್ಲ ನೀವು ಅದಕ್ಕೆ ಅರ್ಧ ನಾನು ಹೋಗ್ಬೇಕಾ ಹೋಗ್ಬಾರ್ದ ನಿನ್ನ ಗುರಿ ಏನು ನಿನ್ನ ಗಮ್ಯ ಏನು ಅದಕ್ಕೆ ಸಹಕಾರಿಯಾಗಿದೆಯಾ ಹೋಗಿ ಇಲ್ವಾ ಸುಮ್ಮನೆ ಟೈಮ್ ವೇಸ್ಟಾ ಹೋಗಬೇಡಿ ನಿಮಗೆ ನೀವು ಚೆನ್ನಾಗಾದರೆ ಅಂಥ ನೂರಾರಲ್ಲ ಸಾವಿರಾರು ಫ್ರೆಂಡ್ಸ್ನ ಅವ್ರ ಬದುಕಿನಿಂದ ಅವರ ಸಂಕಷ್ಟಗಳಿಂದ ಮೇಲೆತ್ಬದು ನೀವೇ ನಿಮ್ಮ ಕೈಯಲ್ಲಿ ಏನೂ ಆಗದೆ ಇದ್ಬಿಟ್ರೆ ಇನ್ನು ಯಾರು ಇರ್ತತಿ ನಿಮ್ಮನ್ನೇ ಇನ್ನೊಬ್ಬನಿಗೆ ಎತ್ತೋ ಥರ ಪರಿಸ್ಥಿತಿ ಬಂದರೆ ಸೊ ಚಾಯ್ಸ್ ಅಂಡ್ ಚಾನ್ಸ್ ಅವಶ್ಯಕತೆ ಮತ್ತು ಆಯ್ಕೆ ಬದುಕಲ್ಲಿ ತುಂಬ ಮುಖ್ಯ ಅಂತ ಹೇಳಿ ವಿಲ್ ಫಾಸ್ಟ್ ಮುಟ್ಟು ದ ಸ್ಟೋರಿ ಚರಿತ್ರೆ ಚರಿ ಮೂರು ವೀಕ್ಷಕರೇ ಕಳೆದ ಬಾರಿ ನಿಮ್ಗೆ ಹೇಳಿದ ಎರಡನೇ ಸಂಚಿಕೆಯಲ್ಲಿ ಚಂದು ತನ್ನ ಮನೆಯ ವಾತಾವ ಬೆಳೆದಂತಹ ವಾತಾವರಣ ಇದ್ದಂಥ ಪರಿಸರ ಪರಿಸರ ನಡೆದ ನಡೀತಕ್ಕಂತಹ ಘಟನೆಗಳು ಇವೆಲ್ಲದರಿಂದ ಕೆಲವೊಮ್ಮೆ ಪ್ರಭಾ ಪ್ರಭಾವಿತನಾಗಿ ಅವೆಲ್ಲ ಕಣ್ಣಲ್ಲೇ ನೋಡ್ತಾ ಇರ್ತಾನೆ ಗಲಾಟೆ ಹೊಡೆದಾಟ ಬಡದಾಟ ರೌಡಿಗಳ ನಡೆ ರೌಡಿಗಳ ಶೋ ರೌಡಿಗಳ ಇದು ಎಲ್ಲವನ್ನೂ ನೋಡ್ಕೊಂಡು ನೋಡಿಕೊಂಡೇ ಬೆಳಿತಾ ಇರ್ತಾನೆ ಹಾಗೆ ಬೆಳೀತಾ 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 ಚಂದೂಗೆ ಪ್ರಪ್ರಥಮವಾಗಿ ಕಂಡ ಅದೊಬ್ಬ ರೌಡಿ ಅಂದರೆ ಅಜಾನು ಬಾಹು ಮುರಳಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಾಂದರ್ಭಿಕ ಸನ್ನಿವೇಶದಲ್ಲಿ ಮುರಳಿ ಟೀಮಲ್ಲಿ ತಾನೂ ಒಬ್ಬನಾಗೋಗ್ತಾನೆ ಯಾರು ಈ ಸರಣಿ ಕಥೆಯ ಕಥಾ ನಾಯಕ ದಟ್ ಈಸ್ ಚಂದ್ರಶೇಖರ್ ಓಕೆ ಓಕೆ ಬಾಬು ಮತ್ತು ಮುರಳಿಗೂ ಗಲಾಟೆ ಆಗುತ್ತೆ ಆ ನಂತರ ಬಾಬು ಮುರಳಿ ಟೀಮ್ಗೆ ಸೇರ್ಕೊಂಡ್ಬಿಡ್ತಾನೆ ಹಿಂಗೆಲ್ಲ ನಡೀತಾ ಇರುತ್ತೆ ಇರ್ತಾರೆ ಮುರುಳಿ ಅಂದ್ರೆ ಚಂದೋ ಇರುತ್ತಾರ ಏನೋ ಇದು ಅಂದ್ರೆ ಐವತ್ತು ಜನ ಜ ಹುಡುಗರು ಇಪ್ಪತ್ತು ಜನ ಹುಡುಗರು ಆ ಥರ ಇರ್ತಕ್ಕಂಥ ವ್ಯಕ್ತಿ ನೋಡಿ ಕೂಡ ಚಂದ್ ದಿ ಇದು ಸೇರ್ಕೊಂಡು ಆಯ್ತರ ಸೊ ಹೀಗೆ ಸಾಕಾದ್ರೆ ಇದೇ ಪ್ರಕ್ರಿಯ ಈ ಸಾಂದರ್ಭಿಕ ಸನ್ನಿವೇಶಗಳು ಘಟನೆ ಒಂದು ಘಟನೆ ಎರಡು ಮೂರು ಘಟನೆ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಫ್ ಮುರಳಿ ಚಾಪ್ಟರ್ ಅಲ್ಲೇ ಆ ಒಬ್ಬ ವ್ಯಕ್ತಿ ಎಂಟ್ರಿ ಆಗ್ತಾನೆ ಪೇಟೆ ಎಂಬ ಕದನಗಳ ಕೋಟೆಯಲ್ಲಿ ಬಡಿದಾಟಗಳ ಬದುಕನ್ನು ಆರಂಭಿಸಿ ಮುಂದೆ ಇಡೀ ಬೆಂಗಳೂರು ಭೂಗತ ಜಗತ್ತಿಗೆ ದೊಡ್ಡ ಸಂಚಲವನ್ನು ಮೂಡಿಸಿದ ವೀಕ್ಷಕರೇ ಸೋಮಂದು ಸ್ಟೋರಿ ನೀವು ಸುಮಾರು ನೋಡಿದಿರ ಕೇಳಿದಿರ ಓದಿದಿರ ಎಲ್ಲ ಮಾಡಿದಿರ ಆದರೆ ಇಲ್ಲಿ ಬರ್ತಕ್ಕಂತಹ ಅಂಶಗಳನ್ನ ಬಹುಶಃ ನೀವು ಅಂದರೆ ಚಂದು ಚರಿತ್ರೆಯಲ್ಲಿ ಪುಟಗಳಲ್ಲಿ ಬರ್ತಕ್ಕಂಥ ಸೋಮನ ಪ ಪುಟಗಳು ವಿಚಾರಗಳು ನೀವು ಮೋಸ್ಟ್ಲಿ ಎಲ್ಲೂ ಕೇಳಿರಲ್ಲ ದಟ್ಸ್ ದ ಸೆನ್ಸೇಷನ್ ಓಕೆ ಈಗ ಈ ಕಥೆನಲ್ಲಿ ಮುಂದೆ ಸೋಮ ಡೆಡ್ಲಿ ಸೋಮನ ಪ್ರವೇಶ ಆಗುತ್ತೆ ಅವಾಗೇನು ಡೆಡ್ಲಿ ಅನ್ನೋದಿರಲ್ಲ ಸೋಮ ಸಹ ಸಾಧಾರಣ ಸಣ್ಣ ವಯೋ ಸಹಜ ಸಣ್ಣ ವಯಸ್ಸಿನ ಹುಡುಗನೆ ಸೋಮನ್ ಜೊತೆಗೆ ಮತ್ತೊಬ್ಬ ಸ್ಟ್ರಾಂಗ್ ಪರ್ಸನ್ ತುಂಬ ಪ್ರಚಾರಕ್ಕೆ ಬರದೆ ಆದರೆ ತುಂಬ ಖಡಕ್ಕಾಗಿ ನೆಲೆಯವರಿಗೆ ನಿಂತ್ಕೊಳ್ಳೋ ಅಂಥ ಬಡಿದಾಟಗಳ ಬದುಕಿಗೆ ನೆಲೆಯೂರು ನಿಲ್ಲುವಂಥ ವ್ಯಕ್ತಿ ಯಾರದು ಅಂದರೆ ಹೀ ವಾಸ್ ಬಸವ ವೀಕ್ಷಕರೇ ಈಗ ನೀವು ನೋಡಿದ್ರಲ್ಲ ಫೋಟೋ ಅದು ನಾನೇ ಫಸ್ಟ್ ಟೈಮ್ ಪಬ್ಲಿಷ್ ಮಾಡಿದ್ದು ವೀಕ್ಷಕರ ವೆರಿ ಫಸ್ಟ್ ಟೈಮ್ ನಾನೇ ಮಾಡಿದೆ ಅದಕ್ಕೆ ಮುಂಚೆ ಐ ಸ್ವೇರ್ ರವಿ ಬೆಳಗರ್ ಅವ್ರ ಪತ್ರಿಕೆಯಲ್ಲೂ ಹಾಯ್ ಬೆಂಗಳೂರಲ್ಲಾಗಲಿ ಇನ್ನೊಂದರಾಗಲಿ ರವಿ ಬೆಳಗರ್ ಯಾವ ಆರ್ಟಿಕಲಲ್ಲೂ ಬಸ್ವೂನ್ ಫೋಟೋ ಇರಲಿಲ್ಲ ದಿಸ್ ವಾಸ್ ದ ಫಸ್ಟ್ ಫೋಟೋ ನಾನೇ ಫಸ್ಟು ಹಾಕಿದ್ದು ಯಾರಾನ ಬಂದು ಕೇಳ್ಬಿಡ್ಲಿ ಫೋನ್ ನಂಬರ್ ಇದೆ ಫೋನ್ ಮಾಡಲೇಬೇಕಾರೆ ಆ ನಂತರ ಎಲ್ಲರೂ ಅದನ್ನ ಕಾಪಿ ಇದು ಮಾಡಿದ್ರು ಫಸ್ಟ್ ಟೈಮ್ ಬಸ್ಪೂನ್ ಫೋಟೋ ಪಬ್ಲಿಷ್ ಆಗಿದೆ ನನ್ನಿಂದ ಲಾಂಗ್ ಬ್ಯಾಕ್ ಬರವಣಿಗೆಲ್ಲಾಗಿತ್ತು ಫಸ್ಟು ಆ ನಂತರ ನಂದು ಯೂಟ್ಯೂಬಲ್ಲಿ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಮುಂಚೆ ಎಲ್ಲಾದರೂ ಒಂದು ತೋರಿಸ್ಬಿಡಿ ಇವರೆ ವೀಕ್ಷಕ ನೋ ಚಾನ್ಸ್ ಫಾರ್ ದ ಫಸ್ಟ್ ಟೈಮ್ ಬಸ್ಫೋನ್ ಫೋಟೋ ಪ್ರಕಟಣೆ ಆಗಿದ್ದು ನಮ್ಮ ರಾಣಿ ಸಲ್ಲಿ ಅದಕ್ಕೆ ಮುಂಚೆ ಬ ಬರೆದಿದ್ದು ನಾಲ್ ಬುಕ್ಕಲ್ಲಿ ಅದರಲ್ಲಿತ್ತು ಅಷ್ಟೇ ಓಕೆ ಸೋಮ ಬಸವ ಇವರೆಲ್ಲ ಎಂಟ್ರಿ ಹಾಕ್ತಾರೆ ಇಷ್ಟೇ ಆಗಿದ್ರೆ ಕತೆ ರೋಚಕತೆ ಬರಲ್ಲ ಮತ್ತೊಬ್ಬ ವ್ಯಕ್ತಿ ಇಡೀ ಕಾಟನ್ ಪೇಟೆಯನ್ನೇ ಘಡಗಡ ಅಂತ ನಡುಗಿಸಿದಂಥ ವ್ಯಕ್ತಿ ಕೂಡ ಇನ್ನೇನು ಈಗಲೇ ಸ್ಟೋರಿಗೆ ಎಂಟ್ರಿ ಯಾರದು ಮೋಸ್ಟ್ ರಫ್ ಅಂಡ್ ಟಫ್ ಬಾಕ್ಡ ನಿಂತುಬಿಟ್ರೆ ಒಬ್ಬರು ಅವ್ರ ಹತ್ರ ಸುರಿಯೋಂಗಿಲ್ಲ ಆ ವ್ಯಕ್ತಿ ಹತ್ರ ಆ್ಯಂಡ್ ಈ ವಾಸ್ ನಾಗ ಓಕೆ ವೀಕ್ಷಕರೇ ಪೇಟೆ ನಾಗನ ಫೋಟೋ ಎಲ್ಲಾದರೂ ನೋಡಿದ್ರ ಯಾವ ಪತ್ರಿಕೆ ಯಾವ ಕಾರ್ಯಕ್ರಮ ಎಲ್ಲೇ ಆಗಲಿ ಪೇಟೆ ನಾಗನ್ ಫೋಟೋ ನೋಡಿದ್ರ ದ ಅದು ನಾನು ಲಾಸ್ಟ್ ಒಂದು ಸಲ ಹಾಕಿದ್ದೆ ಅದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮತ್ತು ಈಗ ಎರಡೇ ಸಲಿ ಅದು ಕೂಡ ಫಸ್ಟ್ ಟೈಮ್ ಇನ್ ರಾ ನ್ಯೂಸ್ ಇನ್ನು ಮುಂದಕ್ಕೆ ಎಲ್ಲರೂ ಇದು ಮಾಡ್ಕೋತಾರೆ ಬೇರೆಯವ್ರು ಬೇಕಂತ ತಗೋತಾರೆ ಓಕೆ ಸೊ ಮುಂದಿನ ಘಟನೆಗಳೇನು ಆ ರೋಚಕ ಘಟನೆಗಳನ್ನು ಖುದ್ದು ಚಂದ್ರಶೇಖರಲ್ಲಿ ಅಷ್ಟು ಚಂದೂ ವಿವರಿಸ್ತಾರೆ ಹೋಗಿ ಕೇಳೋಣ ಬನ್ನಿ ಇದು ಚಿಕ್ಕ ವಯಸ್ಸಲ್ವ ಮುರಳಿ ಹಿಂದೆ ಐವತ್ತು ಜನ ಅಂದರೆ ಮುರಳಿ ಬಂದರೆ ಏನೋ ಒಂದು ಅವನು ಹಂಗೆ ಆಯಿತು ಐ ಟು ಪರ್ಸ್ನಾಲ್ಟಿ ಎಲ್ಲ ಅವನು ಹಂಗೆ ಫೈಟ್ ಮಾಡುವ ಮುರಳಿನ ಮುರುಳಿ ಅದು ಜೈನಗರ್ ಕಾಂಪ್ಲೆಕ್ಸಲ್ಲಿ ಮುರಳಿದು ಚೆನ್ನಾಗಿ ಮಾರ್ಕೆಟ್ ನಡೀತಾ ಇತ್ತು ಈ ಏರಿಯಾ ಈ ತೊಗೊಂಡೋಗಿ ಜೈನಗರ ಅವ್ನು ಲೊಡ್ಡೇ ಮೂರ್ತಿ ದಾಡಿ ಮೂರ್ತಿ ಅಂತ ಇದ್ದ ಅವ್ರ ಟೀಮು ಅವರೆಲ್ಲ ನಮ್ಮ ಸೂಪರ್ ಟೈಗ್ಸ್ ಎದುರುಗಡೆ ಒಂಡಿ ಬಸ್ ಸ್ಟಾಪು ಆ ಹೊಂಡಿ ಬಸ್ ಸ್ಟಾಪ್ ಅಂದರೆ ಡೈರೆಕ್ಟ್ ಜಯನಗರು ಬಸ್ ನಂಬರ್ ಇನ್ನೂ ಅದು ಹಂಗೆ ಐತೆ ಹೊಂಡಿನೇ ಆ ಬಸ್ ಬಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಕಮ್ಮಿ ಆಗ್ತಾಯಿದ್ರು ಕಾಟನ್ಪೇಟೆ ಹುಡುಗರು ಇಡೀ ಅರ್ಧ ಬಸ್ ತುಂಬೋಯ್ತಾಯಿದ್ರು ಅದು ಯಾವುದೋ ಒಂದು ಸಣ್ಣ ವೈಮನಸ್ಸು ಮುರುಳಿಗೆ ಬಿಡ್ಡಿಂಗು ವೈಯಕ್ತಿಕವಾಗಿ ಏನೂ ಇರಲಿಲ್ಲ ಯಾರ್ದೋ ವಿಚಾರಕ್ಕೆ ಬಿಡ್ಡಿಂಗ್ಗೆ ಅಟೆಂಡ್ ಮಾಡಿದ್ದು ಮುರಳಿ ಅಲ್ಲಿಂದ ಮುರಳಿ ಜೊತೆ ನಾವಿದ್ದು ಮುರುಳಿಗೂ ಸೋಮನ್ಗೂ ಎತ್ಕಟ್ಟಿದ್ರು ಜನ ಸೋಮ ಮುರಳಿಗೆ ಮುರಳಿಗೊಡ್ಸ್ಬೇಕಾಗಿತ್ತು ಸೋಮ ಮುರಳಿಗೆ ಒಡ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ನಮ್ಮ ಅವರು ನಮ್ಮ ರಾಣ್ಯ ಸಿಂಗ್ಪೇಟೆಗೆ ಎಂಟ್ರಿ ಅಟೆಂಪ್ಟು ಮಾಡಿದ್ರು ಮುರಳಿಗೆ ಬಂದು ಶಿಕ್ಷಕರೇ ನೋಡಿ ಬ ರೌಡಿಗಳು ಯಾವುದೇ ಅನ್ಯಗ್ರಹದಿಂದ ಗ್ರಹದಿಂದ ಬರಲ್ಲ ಅವರೂ ಸಹ ನಮ್ಮ ನಿಮ್ಮಂತೆ ಸಾಧಾರಣ ಹುಟ್ಟು ಬೆಳವಣಿಗೆ ಪರಿಸರದಲ್ಲೇ ಬೆಳೆದಿರ್ತಾರೆ ಆದರೆ ಅವರು ಬೆಳೆದಂಥ ಪರಿಸರದಲ್ಲಿ ಆ ಸಾಂದರ್ಭಿಕ ಸನ್ನಿವೇಶಗಳಲ್ಲಿ ಕೆಲವೊಮ್ಮೆ ಅವರು ತಗೊಳ್ಳೋ ನಿರ್ಧಾರನೋ ಅಥವಾ ಸಂದರ್ಭನೇ ಸಾಂದರ್ಭೋಜಿತವಾಗಿ ಆ ವ್ಯಕ್ತಿನ ಸೆಳೆದುಕೊಳ್ಳೋ ವಿಚಾರವೋ ಮನುಷ್ಯ ಹಾಗೆ ಬೆಳೆಯೋಕ್ಕೆ ಕಾರಣ ಚಂದುವಿನ ಒಂದೊಂದೇ ಒಂದೊಂದೇ ಘಟನೆಗಳನ್ನ ನೀವು ಕೇಳ್ತಾ ಇದ್ದೀರಿ ಸೊ ಈ ಚೆಂದು ಮುಂದೆ ಹೆಂಗೆ ಬೆಳಿಬೋದು ಯಾಕೆ ಬರೋ ಚಂದು ರೌಡಿ ಆಗ್ತಾರೆ ಆ ಸಂದರ್ಭ ಯಾಕೆ ಬರುತ್ತೆ ನೋಡಿ ಯಾರೂ ಸಹ ಹುಟ್ಟುತ್ತಾ ನಾನು ರೌಡಿ ಆಗಬೇಕು ಡಾಕ್ಟ್ರ್ ಆಗಬೇಕು ನಾನು ನಿಜ ಅಂಥ ಅಪ್ಲಿಕೇಶನ್ ಹಾಕ್ಕೊಂಡು ಯಾರೂ ಹುಟ್ಟಲ್ಲ ಬೆಳೆದಂತಹ ಸಂದ ವಾತಾವರಣ ಸಂದರ್ಭ ಸನ್ನಿವೇಶ ಪರಿಸರಗಳು ಕೆಲವೊಮ್ಮೆ ಮನುಷ್ಯನ ಆಗಿ ದೂಡ್ಬಿಡುತ್ತೆ ಆದರೆ ಅದೆಲ್ಲ ಆಗಿ ಬೇಡಪ್ಪ ಜೀವನ ಅಂತ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೋ ವರ್ಷಗಳೇ ಕಳೆದೋಗಿರುತ್ತೆ ಅದನ್ನು ಅರ್ತ್ಕೊಳ್ಳೋ ಅಷ್ಟೊತ್ತಿಗೆ ಸೊ ವಾಟ್ ನೆಕ್ಸ್ಟ್ ಚಂದು ಕಂಡ ಘಟನೆ ಏನು ಒನ್ಸ್ ಅಗೇನ್ ಸಣ್ಣ ಹುಡುಗ ಚಂದುವಿನ ಕಣ್ಣ ಮುಂದೆ ಮತ್ತೆ 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 ಘಟನೆಗಳು ಯಾರ ಕಣ್ಣು ಮುಂದೆ ಚಂದ್ರಶೇಖರ್ ಅನ್ಯಾಸ ಚೆಂದುವಿನ ಕಣ್ಣ ಮುಂದೆ ವೀಕ್ಷಕರೇ ಇಲ್ಲಿ ತನಕ ಚಂದು ನಾಗನ ಹೆಸರು ಕೇಳಿದ್ದು ಹೊರತು ನಾಗು ನೋಡಿರಲಿಲ್ಲ ಬಟ್ ಪೇಟೆ ನಾಗ ಪೇಟೆನಾಗ ಅನ್ನೋ ಹೆಸರು ಅಲ್ಲಿ ಇಲ್ಲಿ ಕೇಳಿದ್ದು ಸಹಜ ಈ ಟೈಮ್ಗೆ ಈ ಕಥೆಯ ಈ ಪಿರಿಯಡಲ್ಲಿ ಈ ಟೈಮ್ಗೆ ರಿಲೀಸ್ ಆಗಿರ್ತಾನೆ ಜೈಲಿನಿಂದ ಹೊರಗೆ ಬರ್ತಾನೆ ಕಟ್ಟನ್ ಪೇಟೆಯ ಟೆರ್ರರ್ ವ್ಯಕ್ತಿ ಅಂಡಿ ವಾಸ್ ಪೇಟೆ ನಾಗ ವೀಕ್ಷಕರೇ ಇಷ್ಟು ವಿಚಿತ್ರವೋ ಸಚಿತ್ರವೋ ಏನೋ ನೋಡಿ ಒಂದು ಮಾತು ಹೇಳ್ತೀನಿ ಪೇಟೆನಾಗ ವರ್ಸಸ್ ಸೋಮ ಬಸವ ರಾಜಶೇಖರ ಚಂದು ಬಿಡ್ಡ ಎಲ್ಲ ಟೋಟ್ಲಿ ದೊಡ್ಡ ಗ್ಯಾಂಗ್ ಓರೇ ನಡೀತು ಮುಂದೆ ಆದರೆ ಒಂದು ರಿಯಾಲಿಟಿ ಗೊತ್ತಾ ನಿಮಗೆ ಇಷ್ಟು ಡೀಟೇಲ್ ಇಷ್ಟು ಡೆಪ್ತು ವಿಚಾರಗಳು ಇವು ಕೇಳಿರಲ್ಲ ನಾಗನಿಗೆ ಚಂದು ಬಂದು ರಿಲೇಟಿವ್ ಆಗಬೇಕು ಆದರೂ ಸಹ ಪೇಟೆನಾಗನ ವಿರುದ್ಧ ಗ್ಯಾಂಗ್ನಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಬೆಳಿತಾನೆ ಯಾರೋ ಚಂದು ಯಾಕೆ ಏನು ಎತ್ತ ಅನ್ನೋದು ಮುಂದೆ ಗೊತ್ತಾಗುತ್ತೆ ಸೊ ನಾವು ವಿಲ್ ಒನ್ಸ್ ಅಗೇನ್ ಲಿಸನ್ ಟು ದ ಸ್ಟೋರಿ ಆಫ್ ಚಂದು ಫ್ರಮ್ ಖುದ್ದು ಇಂದಲೇ ಕೇಳೋಣ ಬನ್ನಿ ಆ ಟೈಮಲ್ಲಿ ನಾನು ಎಷ್ಟೇ ಸ್ಕೂಲ್ ಅಲ್ವಾ ಇಲ್ಲಿ ಅಷ್ಟೊತ್ತಿಗೆ ನಾಗವರೆಲ್ಲ ರಿಲೀಸ್ ಆಗಿದ್ದರು ನಾವು ಸ್ವಲ್ಪ ಪ್ರಪಂಚ ನೋಡ್ತಾ ಇದ್ದಾವೆ ಸ್ಕೂಲ್ ಲೈಫು ಎಲ್ಲ ನಿಂತ್ಕೊಂಡಿರೋರು ಓಡಾಡೋರು ಗುರುಗಳು ಬರ್ತಾರೆ ನಾಗವ್ರು ಬರ್ತಾರೆ ಏನೋ ಒಂದು ಅದು ನೋಡೋಕೆ ನಮಗೊಂದು ಕ್ರೇಜು ಆವಾಗ ಹಂಗ್ ಲೆಕ್ಕ ನೋಡೋಕೆ ಹೋದರೆ ನಾಗವ್ರು ನನಗೆ ರಿಲೇಟಿವ್ ಆದರು ಈಗ ಬಸವರ ಮುರಳಿ ಜೊತೆ ನಾವು ಒನ್ ಆಫ್ ದ ಟೀಮ್ ಮೆಂಬರು ನಾನು ಬಾಬು ಮೀಟ್ರು ಈ ಚಿಯ ಇದೆಲ್ಲ ನಮ್ಮದೆಲ್ಲ ಇದೆಲ್ಲ ಮುರಳಿ ಟೀಮು ಆಮೇಲೆ ಹೋಯ್ತಾ ಹೋಯ್ತಾ ಯಾರ್ಯಾರು ಯಾವ್ಯಾವ ಬ್ಯಾಚ್ಗೆ ಹೋದ್ರು ಒಂದೂ ಗೊತ್ತಿಲ್ಲ ಅರ್ಧ ಜನ ಆ ಕಡೆ ಬ್ಯಾಚ್ಗೆ ಹೋದ್ರು ಅರ್ಧ ಜನ ಸೋಮವ್ ಬ್ಯಾಚ್ಗೆ ಬಂದರು ಬಸ್ವರು ಅದೇ ನೀನು ಇನ್ನೊಂದು ಕಿತ್ತ ಜೊತೆ ಎಲ್ಲ ಇರಬೇಡ ಹೋಗೋ ಹಂಗೆ ಅಂದ್ಬಿಟ್ಟು ನನಗೆ ವಾರನೂ ಒಂದು ಅಡ್ವೈಸು ಎರಡೂ ಮಾಡಿ ನನಗೆ ಬಿಟ್ಬಿಟ್ರು ಓಕೆ ವೀಕ್ಷಕರೇ ಆ ಟೈಮು ನಾನು ಈ ಕತೆ ಹೋಗ್ತಾ ಇರೋ ಟೈಮ್ ಹೆಂಗಿತ್ತು ಅಂದರೆ ನಿಮ್ಮ ಹಳಬರಿಗೆಲ್ಲ ನೆನಪಿರುತ್ತೆ ಭಾನುವಾರ ಆದರೆ ಬೆಳಿಗ್ಗೆ ಟಿ ವಿನಲ್ಲಿ ರಾಮಾಯಣ ಬರೋದು ಅರುಣ್ ಗೋವಿಲ್ ಮತ್ತು ದೀಪಿಕಾ ರಾಮಾಯಣ ಬರೆದು ಭಾಳ ಫೇಮಸ್ ಆಗ್ಬಿಟ್ಟು ಜನ ಭಕ್ತಿ ಭಾವದಿಂದ ಅದನ್ನ ನೋಡ್ತಾಯಿದ್ರು ನೋಡಿ ರಾಮಾಯಣ ಮಹಾಭಾರತ ಇವೆಲ್ಲ ನಮ್ಮ ಎಪಿಕ್ಸ್ ಅದರಲ್ಲಿ ನಾವು ಎಷ್ಟು ತೊಗೋತೀವೋ ಅಷ್ಟು ನಾವು ಉನ್ನತಿನ ಸಾಧಿಸ್ತೀವಿ ಪೂರ್ತಿ ತೊಗೊಳಕ್ಕೆ ಯಾರಕ್ಕೆಲ್ಲೋ ಆಗೋಲ್ಲ ಬಿಡಿ ದೇವನ ದೇವತೆಗಳಿಗೆ ಆಗಲ್ಲ ಆದರೆ ಅದರಲ್ಲಿ ಅಂಶಗಳು ತೊಗೊಂಡ್ರೆ ಏನಾಗ್ತೀವಿ ಅವತ್ತಿನ ಕಾಲಕ್ಕೆ ರಾಮಾಯಣ ಅಂದರೆ ಎಲ್ಲರ ಮನೆ ಮುಂದೆ ಹಾಲಲ್ಲಿ ಟಿ ವಿ ಮುಂದೆ ದೂರದರ್ಶನ ಕೂತು ಆಲ್ಮೋಸ್ಟ್ ಇನ್ನೂ ವೈಟ್ ಆ್ಯಂಡ್ ಬ್ಲ್ಯಾಕ್ ಅನಿಸುತ್ತೆ ವೀಕ್ಷಕರು ಹೌದು ವೈಟ್ ಆ್ಯಂಡ್ ಬ್ಲಾಕ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಇರಬೇಕೇನು ಏನಕ್ಕೆ ರಾಮಾಯಣದ ವಿಚಾರ ಬಂತು ಅಂದರೆ ಆ ಸೀಸನ್ನಲ್ಲಿ ರಾಮಾಯಣ ಬರ್ತಾಯಿತ್ತು ಅದು ಸಂಡೇ ಸಂಡೇ ಅನ್ನೋದು ಅಂಡರ್ವರ್ಲ್ಡಲ್ಲಿ ನೀವು ಗಮನಿಸ್ ನೋಡಿಬೇಕಲ್ಲ ಡೇಟ್ಗಳನ್ನ ನಾನು ಸುಮ್ಮನೆ ಹಿಂಗೆ ಸ್ಟಡಿ ಮಾಡಬೇಕಾದ್ರೆ ಬರವಣಿಗೆ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಗಮನಿಸಿ ಸಂಡೇ ಬ್ಯಾಡ್ ಒಂದಲ್ಲ ಒಂದು ಇನ್ಸ್ಟೆಡ್ ನೈಂಟಿ ಪರ್ಸೆಂಟ್ ಆಫ್ ಅಂಡರ್ ಅಂಡರ್ವರ್ಲ್ಡ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಸಂಡೇ ನೈಂಟಿ ಪರ್ಸೆಂಟ್ ಹೇಳ್ತೀನಿ ಬೇಕಾದ್ರೆ ಸೊ ಅದೊಂದು ಭಾನುವಾರ ಒಂದು ಗ್ಯಾಂಗ್ ವಾರ್ಗೆ ಅದು ತೆರವು ಪಡ್ಕೊಳ್ತಕ್ಕಂತಹ ದಿವಾಸ ಯಾವತ್ತೂ ಇಟ್ ವಾಸ್ ಸಂಡೇ ಒಂದಿನ ಸಂಡೇ ಹಿಂಗೆ ಆವಾಗ ಇನ್ನೂ ಚೆನ್ನಾಗಿ ಯಾಪಕಾಯಿತೆ ಈ ಟಿ ವಿಲಿ ರಾಮಾಯಣ ಸೀರಿಯಲ್ ಬರೋದು ಬೆಳಗ್ಗೆನೇ ಬರೋದು ರಾಮಾಯಣ ಸೀರಿಯಲ್ಲು ಅದನ್ನು ಮುಗಿಸ್ಕೊಂಡು ನನ್ನ ಮನೆಯಿಂದ ನಮ್ಮ ಮನೆ ಎರಡು ಗಲ್ಲಿ ಬಿಟ್ಟರೆ ಮುರಳಿ ಮನೆ ಮುರಳಿ ಮನೆ ಎದುರುಗಡೆ ಒಂದು ಕ್ಲೀನು ಅದು ಎದುರುಗಡೆ ನಮ್ಮ ರಿಲೇಟಿವ್ ಮನೆ ನಾನು ಬಂದೆ ಅಷ್ಟೊತ್ತಿಗೆ ಬಸವ ಅವರು ನಮ್ಮ ಹನುಮಂತ ಚೆನ್ನಕಾಯಿ ನಮ್ಮ ಕುಮಾರ ನಾಲ್ಕು ಜನ ಓಪನ್ ಬ್ಯಾಟ್ ಇಟ್ಕೊಂಡು ಜನ ನೋಡ್ತಾ ಇದ್ದೀವಿ ನಾನು ಅಲ್ಲೇ ನಿಂತಿದ್ದೀನಿ ಸೀದಾ ಪಾಸ್ ಹೋದ್ರು ಮುರಳಿ ಡ್ರೈಕ್ಲೀನಲ್ಲೇ ಎದ್ದಿದ್ರು ಅಟೆಂಪ್ಟ್ ಮಾಡಿದ್ರು ಗಾಡ್ ಗಿಫ್ಟ್ ಮುರಳಿ ಯಾವತ್ತು ಬಚಾವಾಗಿದ್ದು ಅಷ್ಟೊತ್ತಿಗೆ ಎದುರುಗಡೆ ಅವರು ನನಗೆ ರಿಲೇಟಿವ್ ಆಗಬೇಕು ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋದು ಅವರು ಅವತ್ತು ಮುರಳಿನ ಉಳಿಸಿದ್ರು ಬಟ್ ಇವ್ರಿಗೆಲ್ಲ ಚೇಂಜ್ ಮಾಡಿದ್ರು ಇವರೆಲ್ಲ ಡಿಪಾರ್ಟ್ಮೆಂಟ್ ಬಂತಲ್ಲ ನಾವು ಡೆಸ್ಗೆ ಆಗಿ ಓಕೆ ಇದಾದ ನಂತರ ಕ್ಯಾಪ್ಟನ್ ಪೇಟೆಯ ಕದನ ಕದನಗಳ ಕೋಟೆಯಿಂದ ಗ್ಯಾಂಗ್ ವಾರು ಅಗ್ರಾರಕ್ಕೂ ಬರುತ್ತೆ ಅಲ್ಲೂ ಪ್ರತಿಧ್ವನಿಸುತ್ತೆ ಅಲ್ಲೂ ಘಟನೆಗಳು ನಡೆಯುತ್ತೆ ಹೋಗ್ತಾ 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 ಒಂದೊಬ್ಬ ಒಂದೊಂದು ಕ್ಯಾರೆಕ್ಟ್ರ್ ಎಂಟ್ರಿ ಆಗುತ್ತೆ ಪೇಟೆನಾಗ ಪೇಟೆ ನಾರಾಯಣ ಪ್ರತಿ ಪ್ರತಿಯೊಬ್ಬರು ಎಂಟ್ರಿ ಕೊಡ್ತಾರೆ ಯಾರ್ಯಾರ ಪಾತ್ರ ಏನೇನು ಯಾರ್ಯಾರು ಯಾವ ಘಟನೆಯಲ್ಲಿ ಘಟನೆಗಳಲ್ಲಿ ಏನೇನು ಆಗುತ್ತೆ ಅನ್ನೋ ತುಂಬ ತುಂಬ ದಿ ಅನ್ಟೋಲ್ಡ್ ಸ್ಟೋರಿ ರೋಚಕವಾದ ಕತೆ ಮುಂದಿನ ಸಂಚಿಕೆಯಲ್ಲಿ